ಪ್ರೋಸೆಸ್ ಕಾನ್ಸೆಪ್ಟ್ ಏನಿದೆ ಅದನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಿಗೆ ಏನಾದರೂ ಕ್ವಶನ್ ಆಗಿ ಕೇಳಿದಾಗ ಆ್ಯಸ್ ಎ ಮ್ಯಾನೇಜರ್ ವಾಟ್ ಲಾಜಿಕಲ್ ಸ್ಟೆಪ್ಸ್ ಯು ಫಾಲೋ ಇನ್ ಪ್ಲಾನಿಂಗ್ ಪ್ರೋಸೆಸ್ ಬಿಫೋರ್ ಎಕ್ಸಿಕ್ಯೂಟಿಂಗ್ ಎ ಪ್ರಾಜೆಕ್ಟ್ ಅಂತ ಕೇಳಿದಾಗ ಜಸ್ಟ್ ಪಾಯಿಂಟ್ಸನ್ನು ಬರೆದ್ರೆ ಆಗುತ್ತೆ. ಇದೇ ಒಂದು ಕ್ವಶನ್ ಅವ್ರು ಏನಾದರೂ ನಿಮಗೆ ಪ್ಲಾನಿಂಗ್ ಪ್ರೋಸೆಸ್ ಬಗ್ಗೆ ಸೆಕ್ಷನ್ ಡಿ ಮತ್ತು ಸೆಕ್ಷನ್ ಸಿಯಲ್ಲಿ ಕೇಳಿದ್ರೆ ಇಷ್ಟು ಪಾಯಿಂಟ್ಸ್ಗೂ ಏನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ನೀವು ಪ್ಲಾನಿಂಗ್ ಅಂದರೆ ಏನು ಅಂತ ಒಂದು ಸಿಂಪಲ್ ಮೀನಿಂಗ್ನ ಬರೆದು ಸ್ಟಾರ್ಟ್ ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ ಮಾತಾಡ್ತಾ ಇರೋದು. ಹಿಯರ್ ಆಲ್ರೆಡಿ ನಾನು ಪ್ಲಾನಿಂಗ್ ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಅಂದರೆ ಏನು ಅನ್ನೋದನ್ನು ಮೀನಿಂಗ್ ಹೇಳಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಫೀಚರ್ಸ್ ಆಫ್ ಪ್ಲಾನಿಂಗ್ ಕೂಡ ಹೇಳಿದ್ದೀನಿ, ಹೌದಾ? ಆ ಒಂದು ವೀಡಿಯೋನ ವಾಚ್ ಮಾಡಿದವರು ಈ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಬಿಕಾಸ್ ಸೆಕ್ಷನ್ ಸಿಯಲ್ಲಿ ಸೆಕ್ಷನ್ ಡಿಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ನು ಇದಾಗಿರುತ್ತೆ. ಯಾವುದು ಅಂತ ಹೇಳಿದರೆ ಪ್ರೋಸೆಸ್ ಆಫ್ ಪ್ಲಾನಿಂಗ್. ಅದಕ್ಕಾಗಿ ಈ ಕಾನ್ಸೆಪ್ಟನ್ನು ಎಂಡ್ವರೆಗೂ ಕ್ಲೀನಾಗಿ ವಾಚ್ ಮಾಡಿ. ಪ್ಲಾನಿಂಗ್ ಅಂದರೆ ಏನು ಅಥವಾ ಪ್ಲಾನಿಂಗ್ ಮೀನಿಂಗ್ ತಿಳ್ಕೊಳ್ಳೋಕ್ಕೆ ನಾನು ಒಂದಿಷ್ಟು ಪಾಯಿಂಟ್ಸನ್ನು ನಿಮಗೆ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್ ಎಲ್ಲದೂ ಕೂಡ ಬರುತ್ತೆ. ಅದ್ರ ಜೊತೆಗೆ ಪ್ಲಾನಿಂಗ್ ಅನ್ನೋದು ಫಸ್ಟ್ ಬೇಸಿಕ್ ಫಂಕ್ಷನ್ ಆಗಿರುತ್ತೆ, ಹೌದಾ? ಇಟ್ ಈಸ್ ದ ಫಸ್ಟ್ ಫಂಕ್ಷನ್ ಟು ಬಿ ಪರ್ಫಾರ್ಮ್ಡ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದೆ. ಹಾಗೆ ಪ್ಲಾನಿಂಗ್ ಅನ್ನೋದು ಒಂದು ಬೇಸಿಕ್ ಫಂಕ್ಷನ್ನು, ಇನ್ನೊಂದು ಇದೊಂದು ಇಂಟೆಲಿಜೆಂಟ್ ಪ್ರೋಸೆಸ್ಸು. ಯಾಕಂತ ಹೇಳಿದ್ರೆ ಇಂಟೆಲಿಜೆಂಟ್ ಪೀಪಲ್ ಮಾಡುವಂತಹ ಒಂದು ಬೆಸ್ಟ್ ಪ್ಲಾನನ್ನು ಮಾತ್ರ ನಾವು ಗುಡ್ ಪ್ಲಾನ್ ಅಂತ ಡಿಸೈಡ್ ಮಾಡ್ತೀವಿ. ಅದರಿಂದ ಮಾತ್ರ ಬಿಸ್ನೆಸ್ಸಿಗೆ ಸಕ್ಸಸ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಪ್ಲಾನಿಂಗ್ ಅನ್ನೋದು ಒಂದು ಸಲ ಮಾಡಿ ಕೈ ಬಿಡೋದಲ್ಲ, ಎವ್ರಿ ಡೇ ಬಿಸ್ನೆಸ್ಸಲ್ಲಿ ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಕೂಡ ಥ್ರೂ ಪ್ಲಾನಿಂಗೇ ಬಿಸ್ನೆಸ್ ವರ್ಕ್ ಆಗ್ತಾ ಇರೋದ್ರಿಂದ ಪ್ಲಾನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ಸು. ಆ್ಯಂಡ್ ಆಲ್ಸೋ ಇಟ್ ಈಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳಿ ಕೂಡ ಕರಿತೀವಿ. ಆ್ಯಂಡ್ ಬಿಸ್ನೆಸ್ಸಲ್ಲಿ ಯಾಕೆ ಪ್ಲಾನಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋ ಡೌಟ್ ಬಿಸ್ನೆಸ್ಸು ಯಾವ ರೀತಿ ಗ್ರೋತ್ ಆಗಬೇಕು, ಯಾವ ರೀತಿ ಬಿಸ್ನೆಸ್ಸಿಗೆ ಸಕ್ಸಸ್ ಸಿಗಬೇಕು, ಆ್ಯಂಡ್ ಬಿಸ್ನೆಸ್ಸಲ್ಲಿ ಯಾವ ರೀತಿ ಪ್ರಾಫಿಟನ್ನು ಅರ್ನ್ ಮಾಡಬೇಕು, ಕಸ್ಟಮರ್ಸಿಗೆ ಯಾವ ರೀತಿ ನಾವು ಗುಡ್ ಕ್ವಾಲಿಟಿ ಕ್ವಾಂಟಿಟಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಕೊಡಬೇಕು, ಸೊಸೈಟಿಗೆ ಪಬ್ಲಿಕ್ಕಿಗೆ ತೊಂದರೆ ಆಗದೆ ಇರೋ ರೀತಿ, ಪ್ರಾಬ್ಲಮ್ ಆಗದೇ ಇರೋ ರೀತಿ ಯಾವ ರೀತಿ ನಮ್ಮ ಬಿಸ್ನೆಸ್ಸನ್ನು ರನ್ ಮಾಡಿಕೊಂಡು ಹೋಗಬೇಕು, ಗೌರ್ನಮೆಂಟಿನ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಯಾವ ರೀತಿ ಫಾಲೋ ಮಾಡಬೇಕು, ಫೈನಲಿ ನಮ್ಮ ಒಂದು ಬಿಸ್ನೆಸ್ಸು ಮಾರ್ಕೆಟಲ್ಲಿ ನಂಬರ್ ಒನ್ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಗುಡ್ ಪ್ಲಾನು, ಒಂದು ಡಿಸಿಷನ್ನ ತಗೊಳ್ಳುವಂತಹ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ, ಹೌದಾ? ಇದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಇವತ್ತಿನ ಕಾನ್ಸೆಪ್ಟು ಪ್ರೋಸೆಸ್ಸು, ಹೌದಾ? ಪ್ಲಾನಿಂಗ್ ಪ್ರೋಸೆಸ್ಸು. ಯಾಕೆ ಈ ಒಂದು ಟಾಪಿಕ್ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರೋಸೆಸ್ ಆಫ್ ಪ್ಲಾನಿಂಗ್ನ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಹೇಗೆ ಕೇಳ್ತಾರೆ ಕ್ವಶನ್? ಆ್ಯಸ್ ಎ ಮ್ಯಾನೇಜರ್ ವಾಟ್ ಲಾಜಿಕಲ್ ಸ್ಟೆಪ್ಸ್ ಯು ಫಾಲೋ ಇನ್ ಪ್ಲಾನಿಂಗ್ ಪ್ರೋಸೆಸ್ ಬಿಫೋರ್ ಎಕ್ಸಿಕ್ಯೂಟಿಂಗ್ ಎ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಆವಾಗ ನೀವೇನು ಮಾಡಬೇಕು, ಪ್ಲಾನಿಂಗಿಗೆ ಒಂದು ಸಿಂಪಲ್ ಮೀನಿಂಗ್ನ ಬರಿಬೇಕು. ಯಾವ ಮೀನಿಂಗ್ ಬರಿಬಹುದು? ಪ್ಲಾನಿಂಗ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ. ಈ ಮೀನಿಂಗ್ ಸಿಂಪಲ್ಲು, ಎರಡು ಲೈನ್ ಮೀನಿಂಗ್, ಇದನ್ನಾದರೂ ಬರಿಬಹುದು. ಆರ್ ಪ್ಲಾನಿಂಗ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ ಇಟ್ ಆ್ಯಂಡ್ ಹೂ ಶುಡ್ ಡೂ ಇಟ್. ಪ್ಲಾನಿಂಗ್ ಬ್ರಿಡ್ಜಸ್ ದ ಗ್ಯಾಪ್ ಫ್ರಮ್ ವೇರ್ ವಿ ಆರ್ ಆ್ಯಂಡ್ ವೇರ್ ವಿ ವಾಂಟ್ ಟು ಗೋ. ಇದನ್ನಾದರೂ ಬರಿಬಹುದು, ಇದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಅಥವಾ ಪ್ಲಾನಿಂಗ್ ಇನ್ವಾಲ್ವ್ಸ್ ಎ ಡೆವಲಪ್ಮೆಂಟ್ ಆಫ್ ಫೋರ್ಕ್ಯಾಸ್ಟ್, ಆಬ್ಜೆಕ್ಟಿವ್ಸ್, ಪಾಲಿಸೀಸ್, ಪ್ರೋಗ್ರಾಮ್ಸ್, ಪ್ರೊಸೀಜರ್ಸ್, ಶೆಡ್ಯೂಲ್ಸ್ ಆ್ಯಂಡ್ ಬಜೆಟ್ಸ್. ಈ ಮೀನಿಂಗ್ ಬೇಕಿದ್ರೂ ನೀವು ಬರಿಬಹುದು. ಯಾಕೆ ಮೀನಿಂಗ್ನ ಬರದೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೆಕ್ಷನ್ ಸಿ ಸೆಕ್ಷನ್ ಡಿ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಕೇಳುವಂತಹ ಕ್ವಶನ್ಸಿಗೆ ನೀವು ಅದು ಯಾವುದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ನ ಕೇಳಿ, ಪ್ಲಾನಿಂಗು, ಆರ್ಗನೈಸಿಂಗು, ಡಿರೆಕ್ಟಿಂಗು, ಸ್ಟಾಫಿಂಗು, ಕಂಟ್ರೋಲಿಂಗು, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು, ಯಾವುದಾದ್ರೂ ಕ್ವಶನ್ನ ಕೇಳಿ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಒಂದು ಸಿಂಪಲ್ ಮೀನಿಂಗ್ನ ಬರೆದು ನೀವು ಆನ್ಸರ್ನ ಸ್ಟಾರ್ಟ್ ಮಾಡಿದ್ರೆ, ಆ್ಯಸ್ ಎ ವ್ಯಾಲ್ಯೂಯೇಟರ್ ನಾವು ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತೀವಿ. ಓ, ಎಷ್ಟು ನೀಟಾಗಿ ಒಂದು ಆನ್ಸರ್ನ ಬರೆದಿದ್ದಾರೆ, ಈ ಒಂದು ಆನ್ಸರು ತುಂಬ ವೆಯ್ಟೇಜ್ ಇದೆ, ಇದಕ್ಕೆ ನಾವು ಫುಲ್ ಮಾರ್ಕ್ಸ್ ಕೊಡಬೇಕು ಅಂತ ಹೇಳ್ಕೊಂಡು ಅಟ್ರ್ಯಾಕ್ಟ್ ಆಗ್ತೀವಿ. ಹಾಗಂತ ಮನಸ್ಸಿಗೆ ಬಂದಿರೋದನ್ನ ಬರೆಯೋಕ್ಕಾಗಲ್ಲ, ಎಕ್ಸಾಕ್ಟ್ ಏನಿದೆ ಆ ಮೀನಿಂಗ್ನ ಬರಿಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ನು ಕೂಡ ಆ ಕಾನ್ಸೆಪ್ಟ್ ರಿಲೇಟೆಡ್ ಏನು ಎಕ್ಸ್ಪ್ಲನೇಷನ್ ಇದೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ನಾವು ಇವಾಗ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಅಂದರೆ ಏನು, ಯಾವ ರೀತಿ ಪ್ರೋಸೆಸ್ಸಲ್ಲಿ ನಾವು ಪ್ಲಾನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಯಾವುದೇ ಒಬ್ಬ ಇಂಡಿವಿಜುವಲ್ ಪರ್ಸನ್ನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ದಟ್ ಮೀನ್ಸ್ ಲಾರ್ಜ್ ಸ್ಕೇಲೋ, ಮೀಡಿಯಮ್ ಸ್ಕೇಲೋ, ಅಥವಾ ಸಣ್ಣದೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೋ, ಅಥವಾ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಯಾವ ಏರಿಯಾದಲ್ಲಿ, ರೂರಲ್ ಏರಿಯಾನೋ, ಅರ್ಬನ್ ಏರಿಯಾನೋ, ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಪ್ರೊಡಕ್ಷನ್ ಎಷ್ಟು ಇರಬೇಕು, ಯಾವ ಥರ ಎಂಪ್ಲಾಯೀಸ್ಗಳನ್ನು ರಿಕ್ರೂಟ್ ಮಾಡ್ಕೋಬೇಕು, ಟೋಟಲ್ ಆಗಿ ಬ್ರ್ಯಾಂಚಸ್ ಏನಾದರೂ ಓಪನ್ ಮಾಡಬೇಕಾ, ಅಥವಾ ಸಿಂಗಲ್ ಆಗಿ ಯಾವುದಾದ್ರೂ ಒಂದು ಕಂಪನಿಯನ್ನು ಒಂದು ಸ್ಟಾರ್ಟ್ ಮಾಡೋದ, ಏನೋ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗೆ ಏನೇ ಪ್ಲ್ಯಾನ್ ಮಾಡೋದಿದ್ರೂ ಕೂಡ ಆ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಸ್ಟಡಿ ಮಾಡಬೇಕಾಗುತ್ತೆ. ಓಕೆನಾ? ಸ್ವಲ್ಪ ಸ್ಟಡಿ ಮಾಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ನಾನೊಂದು ನನ್ನ ಹತ್ರ ಕ್ಯಾಪಿಟಲ್ ಬೇಕಾದಷ್ಟು ದುಡ್ಡಿದೆ, ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೋ ಡೌಟ್ ಆ ಬಿಸ್ನೆಸ್ಸು ಸಕ್ಸಸ್ ಆಗಲ್ಲ.
ಓಕೆನಾ. ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಎಷ್ಟೇ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ, 10,000 ಇನ್ವೆಸ್ಟ್ ಮಾಡಿ, 10,00,000 ಇನ್ವೆಸ್ಟ್ ಮಾಡಿ, ಬಟ್ ಮಾಡುವಂತಹ ಬಿಸ್ನೆಸ್ಸು ಅದು ಸ್ಮಾಲ್ ಬಿಸ್ನೆಸ್ ಆಗಿರಲಿ, ಲಾರ್ಜ್ ಬಿಸ್ನೆಸ್ ಆಗಿರಲಿ, ಐದರ್ ಸ್ಮಾಲ್ ಆರ್ ಬಿಗ್, ಯಾವುದೇ ಬಿಸ್ನೆಸ್ ಆಗಿದ್ರೂ ಕೂಡ ಫಸ್ಟು ನೀವು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ, ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವ ಕಸ್ಟಮರ್ಸ್ ಬಗ್ಗೆ, ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರುವ ಆ ಪರ್ಟಿಕ್ಯುಲರ್ ಏರಿಯಾ ಬಗ್ಗೆ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಏನು ಮಾಡಬೇಕು, ವೆರಿಫಿಕೇಷನ್ ಮಾಡಬೇಕು, ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ಕರೆಕ್ಟಾಗಿ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಆ ಡೀಟೇಲ್ಸ್ನೆಲ್ಲ ನೀಟಾಗಿ ಅನಲೈಸ್ ಮಾಡಿ ಆಮೇಲೆ ನೀವು ಪ್ಲ್ಯಾನನ್ನು ಪಕ್ಕಾ ರೆಡಿ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಆ ಪ್ಲ್ಯಾನನ್ನು ಹೇಗೆ ರೆಡಿ ಮಾಡಬೇಕು, ಏನೇನು ಫಸ್ಟು ಸ್ಟಡಿ ಮಾಡಬೇಕು, ಯಾವ ಥರ ಫಸ್ಟು ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗು, ಸ್ಟೆಪ್ ಬೈ ಸ್ಟೆಪ್. ಇವಾಗ ನೀವೇ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಇವಾಗ ನಾನು ಹೇಳ್ತಾ ಹೋಗ್ತೀನಿ, ಫಸ್ಟ್ ನೀವೇನು ಮಾಡಬೇಕು, ಸೆಕೆಂಡ್ ಒನ್ ಏನು ಮಾಡಬೇಕು, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಲ್ಲ, ಅದೇ ಏನಾಗಿರುತ್ತೆ, ಬಿಸ್ನೆಸ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಈ ಒಂದು ಕಾನ್ಸೆಪ್ಟು, ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, 100% ನಿಮ್ಮ ಎಕ್ಸಾಮಿಗೆ ಬರುವಂತಹ ಕಾನ್ಸೆಪ್ಟ್. ಓಕೆನಾ? ಓಕೆ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ರೋಸೆಸ್ ಯಾವುದು ಅಂತ ಹೇಳಿದ್ರೆ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. Setting objectives. The first and foremost step is setting objectives. Here every organization must have certain objectives, right? Objectives may be set for the entire organization and each department or unit within the organization. That means here ಒಂದು business ಇದೆ ಅಂತ ಅನ್ಕೊಳ್ಳಿ. ಬಿಸ್ನೆಸ್ ಅಲ್ಲಿ 3 levels, ಹೌದಾ? ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋ ಲೆವೆಲ್, 3 level ಬರುತ್ತೆ. ಟಾಪ್ ಲೆವೆಲಲ್ಲಿ ಓನರು, ಮಿಡಲ್ ಲೆವೆಲಲ್ಲಿ ಮ್ಯಾನೇಜರ್ಸು, ಡಿಫ್ರೆಂಟ್ ಲೆವೆಲ್ ಮ್ಯಾನೇಜರ್ಸು, ಸೇಲ್ಸ್ ಮ್ಯಾನೇಜರ್ ಆಗಿರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಅಡ್ವರ್ಟೈಸಿಂಗ್ ಮ್ಯಾನೇಜರ್ ಆಗಿರಬಹುದು, ಹೌದಾ, ಫಿನಾನ್ಸ್ ಮ್ಯಾನೇಜರ್ ಆಗಿರ್ಬೋದು, HR ಮ್ಯಾನೇಜರ್ ಆಗಿರ್ಬೋದು, ಎವ್ರಿ ಒನ್ ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಒನ್ ಲೋ ಲೆವೆಲ್ ಆರ್ ಆಪರೇಷನ್ ಲೆವೆಲ್ ಅಂತ ಕರಿತೀವಿ, ಅಲ್ಲಿ ಎಂಪ್ಲಾಯೀಸ್ ಆರ್ ವರ್ಕರ್ಸು ಬರ್ತಾರೆ. ಹಿಯರ್ ಫಸ್ಟ್ ಏನು ಮಾಡಬೇಕಂತೆ, ಫಸ್ಟ್ ಪ್ರೋಸೆಸ್ ಏನು, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅದರರ್ಥ ನಮ್ಮ ಬಿಸ್ನೆಸ್ಸಿನ ಗೋಲ್ ಏನು ಫಸ್ಟ್ ಸೆಟ್ ಮಾಡ್ಕೋಬೇಕು. ಗೋಲ್ ಏನಿರುತ್ತೆ? ಗೋಲು ಪ್ರಾಫಿಟನ್ನು ಅರ್ನ್ ಮಾಡಬೇಕು, ಬಿಸ್ನೆಸ್ಸಿನ ಗ್ರೋತ್ ಮಾಡಬೇಕು, ಲಾಂಗ್ ಟರ್ಮ್ ಸರ್ವೈವ್ ಆಗಬೇಕು ನಮ್ಮ ಬಿಸ್ನೆಸ್ಸು ಮಾರ್ಕೆಟಲ್ಲಿ ಅಂತ ಹೇಳ್ಕೊಂಡು ನಾವೇನು ಮಾಡಿರ್ತೀವಿ, ಒಂದು ಗೋಲ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಫಸ್ಟ್ ಒಂದು ಆಬ್ಜೆಕ್ಟಿವ್ ಫಿಕ್ಸ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಒಂದು ಗುರಿ ಇದ್ದರೆ ಮಾತ್ರ ಆ ಗುರಿಯನ್ನು ಯಾವ ರೀತಿ ನಾವು ಅಚೀವ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಬೋದು. ನಮಗೆ ಲೈಫಲ್ಲಿ ಗುರಿನೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋದರೂ ಕೂಡ ರಿಟರ್ನ್ ಮತ್ತೆ ವಾಪಸ್ ಬರಬೇಕಾಗತ್ತೆ, ಬಿಕಾಸ್ ನಮಗೆ ಒಂದು ಏಮ್ ಇರೋದಿಲ್ಲ. ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಆಬ್ಜೆಕ್ಟಿವ್ಸ್ ಗುರಿಯನ್ನು ಸೆಟ್ ಮಾಡ್ಕೋಬೇಕು. ಸೊ ಆ ಒಂದು ಗುರಿ, ಆ ಒಂದು ಗೋಲ್ನ ನಾವು ಸೆಟ್ ಮಾಡ್ಕೊಳ್ಳೋ ಟೈಮಲ್ಲಿ ಥಿಂಕ್ ಮಾಡಬೇಕು. ಬಿಸ್ನೆಸ್ ಅಂತ ಬಂದ್ರ ಮೇಲೆ 3 level ಇರುತ್ತೆ. 3 levelಿಗೂ ಸೇರಿಬಿಟ್ಟೆ ನಾವೇನು ಮಾಡ್ತೀವಿ, ಗೋಲ್ನ ಸೆಟ್ ಮಾಡ್ತೀವಿ. ಅಂದರೆ ನಮ್ಮ ಎಂಪ್ಲಾಯೀಸು ತುಂಬ ಟ್ಯಾಲೆಂಟೆಡ್ ಇದ್ದಾಗ ನಾವೇನು ಮಾಡ್ತೀವಿ, ಸೇಲ್ಸನ್ನ ಇನ್ಕ್ರೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ನಮ್ಮ ಎಂಪ್ಲಾಯೀಸು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ, ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾರೆ ಅಂದಾಗ ನಾವೇನು ಮಾಡ್ತೀವಿ, ಸೇಲ್ಸ್ನ ಇನ್ಕ್ರೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಸೇಲ್ಸ್ ಇನ್ಕ್ರೀಸ್ ಆದಾಗ ಆಟೋಮ್ಯಾಟಿಕಲಿ ಪ್ರಾಫಿಟ್ ಆಗುತ್ತೆ, ಗ್ರೋತ್ ಆಗುತ್ತೆ, ಹೌದಾ? ಅದೇ ನಮ್ಮ ಎಂಪ್ಲಾಯೀಸು ಎಫಿಷಿಯೆಂಟಾಗಿ ವರ್ಕ್ ಮಾಡಲ್ಲ, ಸ್ವಲ್ಪ ಡಲ್ ಇದ್ದಾರೆ ಅಂತ ಹೇಳಿದಾಗ ಏನಾಗುತ್ತೆ, ಸೇಲ್ಸು ಲೋ ಆಗುತ್ತೆ. ಆಟೋಮ್ಯಾಟಿಕಲಿ ನಾವು ಕಡಿಮೆ ಮಾಡೋದು ಬೇಡ, ಆಟೋಮ್ಯಾಟಿಕಲಿ ಅದೇ ಡಿಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಬಿಸ್ನೆಸ್ಸಿಗೆ ಲಾಸ್ ಆಗುತ್ತೆ. ಸೊ ಫಸ್ಟು ನಾವೇನು ಮಾಡಬೇಕು, ಬಿಸ್ನೆಸ್ಸಿಗೆ ಗ್ರೋತ್ ಆಗಬೇಕು, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು, ಒಳ್ಳೆ ಪ್ರಾಫಿಟ್ ಬರಬೇಕು ಅಂತ ಹೇಳಿದ್ರೆ 3 level ಏನಿದೆಯಲ್ಲ, ಐದರ್ ನಾವು ಓನರ್ ಇರುವಂತಹ ಟಾಪ್ ಲೆವೆಲ್ ಆಗಿರ್ಬೋದು, ಮ್ಯಾನೇಜರ್ಸ್ ಇರುವಂತಹ ಮಿಡಲ್ ಲೆವೆಲ್ ಆಗಿರ್ಬೋದು, ಲೋ ಲೆವೆಲ್ ಇರುವಂತಹ ಎಂಪ್ಲಾಯೀಸ್ ಆಗಿರ್ಬೋದು, 3 levelಿಗೆ ಏನೇನು ನೀಡ್ಸ್ ಇದೆ, ಏನೇನು ಅವಶ್ಯಕತೆಗಳಿದೆ, ಅದನ್ನು ಫಸ್ಟು ಕಂಪ್ಲೀಟ್ ಮಾಡ್ಕೋಬೇಕು. ಫಸ್ಟ್ ಯೋಚನೆ ಮಾಡಬೇಕು, ಕಂಪ್ಲೀಟ್ ಮಾಡ್ಕೋಬೇಕು ಮೀನ್ಸ್ ಯೋಚನೆ, ಯಾಕಂದರೆ ನಾವು ಪ್ಲ್ಯಾನಿಂಗಲ್ಲಿದ್ದೀವಿ ಇನ್ನು, ಹೌದಾ? ಫಸ್ಟ್ ಪ್ಲ್ಯಾನ್ ಮಾಡ್ಕೋಬೇಕು, ಟಾಪ್ ಲೆವೆಲ್ಲಿರುವಂಥ ಓನರ್ಸು ನಾವು ಯಾವ್ಯಾವ ರೀತಿ ಬಿಹೇವ್ ಮಾಡಬೇಕು, ಅಥವಾ ಮಿಡಲ್ ಲೆವೆಲಲ್ಲಿರುವಂತಹ ಮ್ಯಾನೇಜರ್ಸು ನಾವು ಯಾವ್ಯಾವ ರೀತಿ ವರ್ಕ್ ಮಾಡಬೇಕಾಗತ್ತೆ, ಅಥವಾ ನಾವು ಎಂಪ್ಲಾಯಿ ಅಂತ ಅಂದ್ಕೊಂಡ್ರೆ ನಮ್ಮ ಎಂಪ್ಲಾಯಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಅವ್ರಿಗೆ ನಾವು ವರ್ಕ್ ಬಗ್ಗೆ ತಿಳಿಸ್ಕೊಡ್ಬೇಕು, ಅವ್ರಿಗೆ ಯಾವ್ಯಾವ ರೀತಿ ಸ್ಯಾಲ್ರಿಯನ್ನು ಕೊಡಬೇಕು, ಪ್ರತಿಯೊಂದು ನಾವೇನು ಮಾಡಬೇಕು ಯೋಚನೆ ಮಾಡ್ಕೋಬೇಕಾಗತ್ತೆ. ಇದು ಸೆಟ್ಟಿಂಗ್ ಆಬ್ಜೆಕ್ಟಿವ್ಸಲ್ಲಿ ಬರುತ್ತೆ, ಪ್ರತಿಯೊಂದು ಎವ್ರಿಥಿಂಗ್ ಇಲ್ಲಿ. ಬಿಸ್ನೆಸ್ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರುವಂಥ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಯಾವ್ಯಾವ ರೀತಿ ವೇಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಎಂಪ್ಲಾಯೀಸ್ಗಳನ್ನು ಯಾವ ರೀತಿ ರಿಕ್ರೂಟ್ ಮಾಡ್ಕೋಬೇಕು, ಮ್ಯಾನೇಜರ್ಸಿಗೆ ಎಂಪ್ಲಾಯೀಸಿಗೆ ಯಾವ ರೀತಿ ಟ್ರೈನಿಂಗ್ನ ಕೊಡಬೇಕು, ಆ್ಯಸ್ ಎ ಓನರ್ ನಾನು ಅವ್ರ ಜೊತೆ ಒಂದು ಗುಡ್ ಕೋಆರ್ಡಿನೇಷನ್ನ ಯಾವ ರೀತಿ ಇಟ್ಕೋಬೇಕು, ಎಂಪ್ಲಾಯೀಸ್ನ ಒಳ್ಳೆ ರೀತಿ ಹೆಲ್ದಿ ವೇಯಲ್ಲಿ ಯಾವ ರೀತಿ ಟ್ರೀಟ್ ಮಾಡಬೇಕು ಬಿಸ್ನೆಸ್ಸಲ್ಲಿ. ಯಾಕಂತ ಹೇಳಿದ್ರೆ ಎಂಪ್ಲಾಯೀಸ್ನ ಹೆಲ್ದಿ ವೇಯಲ್ಲಿ ಟ್ರೀಟ್ ಮಾಡಿದಾಗ ಒಳ್ಳೆ ರೀತಿ ಅವ್ರ ಜೊತೆ ಕಮ್ಯುನಿಕೇಷನ್ ಇಟ್ಕೊಂಡಾಗ ಆಟೋಮ್ಯಾಟಿಕಲಿ ಅವರು ಬಿಸ್ನೆಸ್ಸಲ್ಲಿ ವರ್ಕನ್ನು ನೀಟಾಗಿ ಮಾಡ್ತಾರೆ. ಇದು ನಮ್ಮ ಬಿಸ್ನೆಸ್ಸು, ನಮ್ಮ ವರ್ಕು, ನಾವು ಮಾಡಬೇಕು, ನಮ್ಮ ಓನರು ಅಂತ ಹೇಳಿಕೊಂಡು ಖುಷಿಯಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ಕೂಡ ಯೋಚನೆ ಮಾಡ್ಕೋಬೇಕು, ಫಸ್ಟು ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಓಕೆನಾ?
ಸೆಕೆಂಡ್ ಪಾಯಿಂಟು ಡೆವಲಪಿಂಗ್ ಪ್ರಿಮೈಸಸ್. ಡೆವಲಪಿಂಗ್ ಪ್ರಿಮೈಸಸ್ ಅಂತ ಹೇಳಿದರೆ ಸಮ್ ಅಸಂಪ್ಷನ್ಸ್ನ ಮಾಡ್ಕೋಬೇಕಾಗತ್ತೆ. ಅಸಂಪ್ಷನ್ಸ್ ಅನ್ನೋದಕ್ಕಿಂತ ಸ್ಟಡಿ ಅಂತಲೇ ಹೇಳ್ಬೋದು. ನಾವು ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀವಲ್ಲ, ಆ ಪ್ರಾಡಕ್ಟಿನ ಡಿಮ್ಯಾಂಡ್ ಹೇಗಿದೆ ಮಾರ್ಕೆಟಲ್ಲಿ, ಮಾರ್ಕೆಟ್ ಕಂಡೀಷನ್ನಲ್ಲಿ ನಮ್ಮ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ಪ್ರಾಡಕ್ಟಿನ ಡಿಮ್ಯಾಂಡು ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ. ಇನ್ಕ್ರೀಸ್ ಇದ್ದರೆ ಕಸ್ಟಮರ್ ಟೇಸ್ಟ್ ಏನಿದೆ, ಕಸ್ಟಮರ್ ಯಾವ ರೀತಿ ಪ್ರಾಡಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ರೂಲ್ಸು ರೆಗ್ಯುಲೇಷನ್ಸು ಏನಿದೆ, ಟ್ಯಾಕ್ಸ್ ರೇಟ್ ಆಗಿರಬಹುದು, ಈ ರೀತಿ ಕೆಲವೊಂದು ಪಾಲಿಸೀಸ್ ಏನಿದೆ, ಅದ್ರ ಜೊತೆಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿರುವಂತಹ ಪ್ರಾಡಕ್ಟಿನ ಒಂದು ರಾ ಮೆಟೀರಿಯಲ್ಸು ಯಾವ ರೀತಿಯಾಗಿ ಸಿಗ್ತಾ ಇದೆ, ಹೌದಾ, ಇದನ್ನೆಲ್ಲದೂ ಕೂಡ ನಾವೇನು ಮಾಡಬೇಕು, ಸ್ಟಡಿ ಮಾಡಬೇಕು. ಪ್ರಿಮೈಸಸ್, ನಾವು ಪ್ರಾಡಕ್ಟನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿರುವಂತಹ ಒಂದು ಪ್ಲೇಸ್ ಏನಿದೆ, ಇದು ಒಂದು ಪ್ಲೇಸ್ ಅಂದ್ಕೊಂಡ್ರೆ ಈ ಪ್ಲೇಸಿನ ಸುತ್ತಮುತ್ತ ಇರುವಂಥ ಎಲ್ಲ ಪ್ರಿಮೈಸಸ್ಗಳನ್ನು ಸ್ಟಡಿ ಮಾಡಬೇಕು. ಅದು ಗೌರ್ಮೆಂಟ್ ಬಗ್ಗೆ ಆಗಿರಬಹುದು, ಪಬ್ಲಿಕ್ ಬಗ್ಗೆ ಆಗಿರಬಹುದು, ಸೊಸೈಟಿ ಕಸ್ಟಮರ್ಸ್ ಬಗ್ಗೆ ಆಗಿರಬಹುದು, ಆಯಿತಾ, ಪ್ರತಿಯೊ ಇನ್ವೆಸ್ಟರ್ಸ್ ಬಗ್ಗೆ ಆಗಿರಬಹುದು, ಪ್ರತಿಯೊಂದ್ರೂ ಬಗ್ಗೆ ಏನು ಮಾಡ್ಕೋಬೇಕು, ನಾವು ಫಸ್ಟು ಸ್ಟಡಿ ಮಾಡ್ಕೋಬೇಕು. ಡೆವಲಪ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಆ ಒಂದು ಪ್ರಿಮೈಸಸ್, ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಆ ಏರಿಯಾ ಸುತ್ತಮುತ್ತ ಪ್ರಿಮೈಸಸ್ ಆಗಿರಬಹುದು, ಪ್ರಾಡಕ್ಟ್ ರಿಲೇಟೆಡ್ ಯಾವ ರೀತಿ ಇನ್ಫಾರ್ಮೇಷನ್ಸು ಐದರ ಡಿಮ್ಯಾಂಡ್ ಇದೆಯೋ ಅಥವಾ ಸಪ್ಲೈ ಯಾವ ರೀತಿ ಆಗ್ತಾ ಇದೆ, ಅದಕ್ಕೆ ಯಾವ ರೀತಿ ಕಸ್ಟಮರ್ಸು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇಂಟ್ರೆಸ್ಟ್ ರೇಟ್ ಏನಿದೆ, ಅಥವಾ ಶೇರ್ ಹೋಲ್ಡರ್ಸ್ ಯಾವ ರೀತಿ ಬರ್ತಾರೆ, ಆ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದರೆ ಶೇರ್ ಹೋಲ್ಡರ್ಸ್ ಯಾವ ರೀತಿಯಾಗಿ ಸಿಗಬಹುದು, ರಾ ಮೆಟೀರಿಯಲ್ಸ್ ಸಿಗುತ್ತಾ, ನಿಯರ್ ಬೈ ಎಲ್ಲಾದರೂ ರಾ ಮೆಟೀರಿಯಲ್ ಸಿಗುತ್ತಾ, ಪ್ರತಿಯೊಂದು ಕೂಡ ಯೋಚನೆ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟು ಐಡೆಂಟಿಫಿಕೇಷನ್ ಆಫ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್. ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ನಿಮಗೆ ಪ್ಲಾನಿಂಗ್ ಚಾಪ್ಟರ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ, ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು, ನಾವು ಪ್ಲ್ಯಾನ್ ಮಾಡುವಾಗ 6 ಮಂತ್ ಬಿಫೋರೇ ನಾವು ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಿರ್ತೀವಿ. ಅಂದರೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಎಲ್ಲಿ ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಯಾವ ರೀತಿ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಎಂಪ್ಲಾಯೀಸ್ಗಳನ್ನು ರಿಕ್ರೂಟ್ ಮಾಡ್ಕೋಬೇಕು, ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ಕೊಂಡು ಒಂದು 10-15 ಪ್ಲ್ಯಾನನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಿ, ಓಕೆನಾ. ಈ 10-15 ಪ್ಲ್ಯಾನನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀಟಾಗಿ ನಾವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಈ 10-15 ಪ್ಲ್ಯಾನಲ್ಲಿ ಬೆಸ್ಟ್ ಪ್ಲ್ಯಾನನ್ನು ಏನು ಮಾಡ್ಕೋಬೇಕು, ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟಡಿ ಮಾಡಬೇಕು, ಇನ್ನೂ ನಾವು ಸೆಲೆಕ್ಟ್ ಮಾಡಿಲ್ಲ. ಫಸ್ಟು 10-15 ಪ್ಲ್ಯಾನನ್ನು ಏನು ಮಾಡಬೇಕು, ನೀಟಾಗಿ ಸ್ಟಡಿ ಮಾಡಬೇಕು. ಫಸ್ಟ್ ಪ್ಲ್ಯಾನ್ ಮುಖಾಂತರ ಹೋದರೆ ಏನಾಗುತ್ತೆ, ಸೆಕೆಂಡ್ ಪ್ಲ್ಯಾನ್ ಮುಖಾಂತರ ಹೋದರೆ ಏನಾಗುತ್ತೆ, ಥರ್ಡ್ ಪ್ಲ್ಯಾನ್ ಮುಖಾಂತರ ಹೋದರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಅಷ್ಟು ಪ್ಲ್ಯಾನನ್ನು ಏನು ಮಾಡಬೇಕು, ನಾವು ಫಸ್ಟು ಸ್ಟಡಿ ಮಾಡಬೇಕು. ಆ್ಯಂಡ್ ಅಫ್ಕೋರ್ಸ್ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ಈಗ ಏನೋ ಒಂದು ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಕಂಪನಿ ಅಂತ ಹೇಳಿದ್ರೆ, ಚಾಕ್ಲೇಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಏನೇನು ಪ್ಲ್ಯಾನಿಂಗ್, ಏನೇನು ಪ್ರೋಸೆಸ್ ಮಾಡಬಹುದು, ನಾವು ಯಾವ ವೇಯಲ್ಲಿ ಹೋದರೆ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಕೊಂಡು ಬೇಕಾದಷ್ಟು ಪ್ಲ್ಯಾನ್ಗಳು ರೆಡಿ ಇರುತ್ತೆ. ಆ ಪ್ಲ್ಯಾನ್ಗಳಲ್ಲಿ ಯಾವುದು ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಕೊಂಡು ನಾವೇನು ಮಾಡಬೇಕು, ಪ್ರೋಸೆಸ್ ಮಾಡ್ತಾ ಹೋಗಬೇಕು, ಸ್ಟಡಿ ಮಾಡ್ತಾ ಹೋಗಬೇಕು, ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊತಾ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಈಸಿ ಅಲ್ಲ, ಆದರೆ ಕೆಲವೊಂದು ಸಲ ಏನಾಗುತ್ತೆ, ಕ್ಯಾಪಿಟಲ್ ಇರುತ್ತೆ, ಬಿಸ್ನೆಸ್ಸನ್ನು ಕೂಡ ಒಳ್ಳೆ ಜಾಗದಲ್ಲೇ ನಾವೇನು ಮಾಡಿರ್ತೀವಿ, ಸ್ಟಾರ್ಟ್ ಮಾಡಿರ್ತೀವಿ, ಕಸ್ಟಮರ್ಸು ಕೂಡ ಡಿಮ್ಯಾಂಡ್ ಇರುತ್ತೆ, ಆದರೆ ನಮಗೆ ಸಪ್ಲೈಯೇ ಮಾಡೋಕ್ಕಾಗಲ್ಲ. ಕಸ್ಟಮರ್ಸ್ ಏನು ಡಿಮ್ಯಾಂಡ್ ಮಾಡ್ತಾರಲ್ಲ, ಅಷ್ಟು ಪ್ರಾಡಕ್ಟನ್ನು ಸಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ ರಾ ಮೆಟೀರಿಯಲ್ ಪ್ರಾಬ್ಲಮ್ ಇರಬಹುದು ಅಥವಾ ಮಷಿನರೀಸ್ ಪ್ರಾಬ್ಲಮ್ ಇರಬಹುದು, ಯಾವುದೋ ಒಂದು ಪ್ರಾಬ್ಲಮಿಂದ ಏನಾಗುತ್ತೆ, ಸಪ್ಲೈ ಮಾಡೋಕ್ಕಾಗಲ್ಲ. ಆ ರೀತಿ ಬೇಕಾದಷ್ಟು ಪ್ರಾಬ್ಲಮ್ಗಳು ಬಿಸ್ನೆಸ್ಸಲ್ಲಿ ಬರೋದ್ರಿಂದ ಕರೆಕ್ಟಾಗಿ ಸ್ಟಡಿ ಮಾಡಿಬಿಟ್ಟೇ ನಾವೇನು ಮಾಡಬೇಕು, ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಒಂದು ಪ್ಲ್ಯಾನಲ್ಲಿ ಕಸ್ಟಮರ್ ಟೇಸ್ಟು ಕಡಿಮೆ ಆಗಬಹುದು, ಇನ್ನೊಂದು ಪ್ಲ್ಯಾನಲ್ಲಿ ಸಪ್ಲೈ ಕಡಿಮೆ ಆಗಬಹುದು, ಇನ್ನೊಂದು ಪ್ಲ್ಯಾನಲ್ಲಿ ರಾ ಮೆಟೀರಿಯಲ್ ಸಿಗದೇ ಇರಬಹುದು, ಇನ್ನೊಂದು ಪ್ಲ್ಯಾನಲ್ಲಿ ಇನ್ವೆಸ್ಟರ್ಸ್ ಬರದೇ ಇರಬಹುದು. ಸೊ ಎಲ್ಲದೂ ಕೂಡ ಯೋಚನೆ ಮಾಡಿ ಎಲ್ಲದೂ ಕೂಡ ನಮಗೆ ಒಂದೇ ಪ್ಲ್ಯಾನಲ್ಲೇ ಯಾವ ಪ್ಲ್ಯಾನಲ್ಲಿ ಸಿಗುತ್ತೆ ಆ ಪ್ಲ್ಯಾನು ನಾವೇನು ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಫಸ್ಟು ಎಷ್ಟು ಪ್ಲ್ಯಾನ್ಗಳಿದೆ ಅಂತ ಹೇಳ್ಕೊಂಡು ಐಡೆಂಟಿಫೈ ಮಾಡಬೇಕು. ಆಮೇಲೆ ಆ ಪ್ಲ್ಯಾನನ್ನು ಏನು ಮಾಡಬೇಕು, ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೋಸೆಸ್ ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್. ಪಾಯಿಂಟೇ ಹೇಳುತ್ತೆ, ಫಸ್ಟು ನಾವು ಅಂದ್ಕೊಂಡಿರುವ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ, ನಾವು ಅಂದ್ಕೊಂಡಿರುವ ಗೋಲ್ನ ರೀಚ್ ಮಾಡೋದಕ್ಕೆ ಯಾವ ಪ್ಲ್ಯಾನು ಬೆಸ್ಟ್ ಇರುತ್ತೆ ಅಂತ ಹೇಳ್ಕೊಂಡು ಒಂದಿಷ್ಟು ಪ್ಲ್ಯಾನ್ಗಳನ್ನು ಐಡೆಂಟಿಫೈ ಮಾಡಿ ಇಟ್ಕೋಬೇಕು. ಆ ಐಡೆಂಟಿಫೈ ಮಾಡಿರೋ ಪ್ಲ್ಯಾನ್ಗಳಲ್ಲಿ ಇವ್ಯಾಲ್ಯೂಯೇಟ್ ಮಾಡಬೇಕು ಯಾವ ಪ್ಲ್ಯಾನ್ ಮುಖಾಂತರ ಹೋದರೆ ಬೆಸ್ಟು. ಒಂದು ಪ್ಲ್ಯಾನ್ ಫ್ಲಾಪ್ ಆದರೆ ಇನ್ನೊಂದು ಪ್ಲ್ಯಾನನ್ನು ನಾವು ರೆಡಿ ಇಟ್ಕೊಂಡಿರಬೇಕು. ಯಾವ ರೀತಿ ನಮಗೆ ಲಾಸ್ ಆಗಬಹುದು, ಲಾಸ್ ಆದರೆ ಯಾವ ಪ್ಲ್ಯಾನನ್ನು ನಾವು ಅಲ್ಲಿ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ರೀಪ್ಲೇಸ್ ಮಾಡಬೇಕು, ಎಲ್ಲದನ್ನು ಕೂಡ ನೀಟಾಗಿ ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಮಾಡುವಾಗ ಗೊತ್ತಾಗುತ್ತೆ, ಫಸ್ಟ್ ಪ್ಲ್ಯಾನ್ ಮುಖಾಂತರ ಹೋದರೆ ನಮಗೆ ಲಾಸ್ ಆಗುತ್ತೆ, ಸೆಕೆಂಡ್ ಪ್ಲ್ಯಾನ್ ಮುಖಾಂತರ ಹೋದರೆ ಲಾಸ್ ಆಗಲ್ಲ, ಪ್ರಾಫಿಟ್ ಏನೂ ಆಗುತ್ತೆ ಬಟ್ ಜಾಸ್ತಿ ಪ್ರಾಫಿಟ್ ಆಗಲ್ಲ. ಅದೇ ಥರ್ಡ್ ಪ್ಲ್ಯಾನ್ ಪ್ರಕಾರ ಹೋದರೆ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ, ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ಸೊ ಈ ರೀತಿ ಏನು ಮಾಡಬೇಕು, ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಮಾಡಿದ್ರ ಮೇಲೆ ಸೆಲೆಕ್ಟಿಂಗ್ ಆ್ಯನ್ ಆಲ್ಟರ್ನೇಟಿವ್ ಅಂತ ಕರಿತೀವಿ. ಇವ್ಯಾಲ್ಯೂಯೇಟ್ ಮಾಡಿದ್ರ ಮೇಲೆ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ನೋಡಿ.
ಫಸ್ಟು ಎಷ್ಟು ಪ್ಲ್ಯಾನ್ ಇದೆ ಅಂತ ಹೇಳಿಕೊಂಡು ಪ್ಲ್ಯಾನನ್ನು ಐಡೆಂಟಿಫೈ ಮಾಡೋದು. ಒಟ್ಟು ಮೂರು ಪ್ಲ್ಯಾನ್ ಇದೆ, ಇದು ಐಡೆಂಟಿಫೈ ಮಾಡೋದು. ಒಂದು ಎರಡು ಮೂರು ಪ್ಲ್ಯಾನ್ ಇದೆ. ಈ ಮೂರು ಪ್ಲ್ಯಾನು ಬೆಸ್ಟ್ ಆಗಿದ್ರೆ ಯಾವ್ದು ಫಸ್ಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿಕೊಂಡು ಇವ್ಯಾಲ್ಯುಯೇಟ್ ಮಾಡಬೇಕು. ಇವ್ಯಾಲ್ಯುಯೇಟ್ ಮಾಡಿದಾಗ ನಮಗೇನನ್ಸುತ್ತೆ, ಥರ್ಡ್ ಒನ್ ಬೆಟರು, ಪ್ರಾಫಿಟ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗಂತ ಇದು ಡಲ್ ಅಂತ ಅಲ್ಲ, ಬಟ್ ಇದನ್ನು ನಾವು ಇಟ್ಕೊಂಡಿರಬೇಕಾಗುತ್ತೆ. ಥರ್ಡ್ ಪ್ಲ್ಯಾನನ್ನು ನಾವೇನು ಮಾಡಬೇಕು, ಇವ್ಯಾಲ್ಯುಯೇಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟು ಸೆಲೆಕ್ಟಿಂಗು. ಇಲ್ಲಿ ಏನು, ಇದು ಎರಡನ್ನ ಬಿಟ್ಟು ಮೂರನೇದು ಸೆಲೆಕ್ಟ್ ಮಾಡೋದ್ವಲ್ಲ, ಮೂರನೇ ಪಾಯಿಂಟು, ಇದು ಸೆಲೆಕ್ಟಿಂಗ್ ಆ್ಯಂಡ್ ಆಲ್ಟರ್ನೇಟಿವ್ ಅಂತ ಕರಿತೀವಿ. ಸೆಲೆಕ್ಟ್ ಮಾಡಿದ್ರ ಮೇಲೆ ಐಡೆಂಟಿಫೈ ಮಾಡಾಯಿತು, ಆ ಪ್ಲ್ಯಾನು ಕರೆಕ್ಟಾಗಿ ವರ್ಕ್ ಆಗುತ್ತೋ ಇಲ್ಲ ಅಂತ ಇವ್ಯಾಲ್ಯುಯೇಟ್ ಮಾಡಾಯಿತು, ಅದನ್ನು ಸೆಲೆಕ್ಟು ಮಾಡಾಯಿತು. ಸೆಲೆಕ್ಟ್ ಮಾಡಿದ್ರ ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಂಪ್ಲಿಮೆಂಟಿಂಗ್ ದ ಪ್ಲ್ಯಾನ್. ಪ್ಲ್ಯಾನನ್ನು ಏನು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಕಾರ್ಯರೂಪಕ್ಕೆ ತರಬೇಕು. ಆ ಪ್ಲ್ಯಾನನ್ನು ನಾವು ಪ್ರೋಸೆಸ್ ಮಾಡಬೇಕು ಅಂತ ಅರ್ಥ. ಇಂಪ್ಲಿಮೆಂಟ್ ಮಾಡಿದ್ವಿ, ಇಂಪ್ಲಿಮೆಂಟ್ ಮಾಡಿದ್ದೀವಿ, ಬಿಸ್ನೆಸ್ ನಡ್ಕೊಂಡು ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ 2020 ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, 2021 ಬಿಸ್ನೆಸ್ಸು ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಟೈಮಲ್ಲಿ ನಾವು 1 ಇಯರ್ ಗ್ಯಾಪ್ ಏನಿರುತ್ತಲ್ಲ, 1 to 12 months ಏನು ಗ್ಯಾಪ್ ಇರುತ್ತಲ್ಲ, ಸಾರಿ, ಏನಿರುತ್ತೆ, ಬಿಸ್ನೆಸ್ ಸ್ಟಾರ್ಟ್ ಆಗೋದು ಏಪ್ರಿಲ್ಗೆ, ಎಂಡ್ ಆಗೋದು ಮಾರ್ಚಿಗೆ, ಹೌದಾ? ಈ ಒಂದು ಗ್ಯಾಪಲ್ಲಿ ಏನು ಬಿಸ್ನೆಸ್ ರನ್ ಆಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನೀಟಾಗಿ ವರ್ಕ್ ನಡೀತಾ ಇದೆಯೋ ಇಲ್ವೋ, ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇದೆಯೋ ಇಲ್ವೋ. ಯಾಕಂತ ಹೇಳಿದರೆ, ನಾವು ಯಾವ ಪ್ಲ್ಯಾನನ್ನು ಮಾಡಿರ್ತೀವೋ ಆ ಪ್ಲ್ಯಾನ್ ಪ್ರಕಾರನೇ ಬಿಸ್ನೆಸ್ಸು ರನ್ ಆಗ್ತಾ ಇದ್ದರೆ ಮಾತ್ರ ನಾವು ಅಂದ್ಕೊಂಡಿರುವಂತಹ ಸಕ್ಸಸ್ಸನ್ನು ನಾವು ಅಚೀವ್ ಮಾಡ್ಬೋದು. ನಾವು ಪ್ಲ್ಯಾನ್ ಮಾಡೋದೇ ಒಂದು, ಇಂಪ್ಲಿಮೆಂಟ್ ಮಾಡೋದೇ ಒಂದಾದರೆ ನಮಗೆ ಸಕ್ಸಸ್ಸು ಖಂಡಿತ ಸಿಗಲ್ಲ. ಹಾಗಾಗಿ ಇದಿಷ್ಟು ಕೂಡ ಪ್ರೋಸೆಸ್ ಆಗಿರುತ್ತೆ. ಪ್ರೋಸೆಸ್ ಏನು, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸು. ಅಂದರೆ ಬಿಸ್ನೆಸ್ಸಲ್ಲಿ ಒಂದು ಗೋಲ್ನ ಫಸ್ಟು ಸೆಟ್ ಮಾಡ್ಕೋಬೇಕು. ಯಾವ ರೀತಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಯಾವ ವೇಯಲ್ಲಿ. ಕೆಲವೊಂದು ಕ್ಯಾಪಿಟಲ್ ಓರಿಯೆಂಟೆಡ್ ಇರುತ್ತೆ, ಕೆಲವೊಂದು ಲೇಬರ್ ಓರಿಯೆಂಟೆಡ್ ಇರುತ್ತೆ. ಅದು ಯಾವುದು ಅಂತ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರ ಮೇಲೆ ಡೆವಲಪಿಂಗ್ ಪ್ರಿಮೈಸಸ್ಸು, ನಾವು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುವಂತಹ ಏರಿಯಾದ ರಿಲೇಟೆಡ್ ಆಗಿರಬಹುದು, ಗೌರ್ನಮೆಂಟಿನ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಆಗಿರಬಹುದು, ಕಸ್ಟಮರ್ ಟೇಸ್ಟ್ ಪ್ರಿಫರೆನ್ಸ್ ಆಗಿರಬಹುದು, ಇದೆಲ್ಲದ್ರ ಬಗ್ಗೆ ನೀಟಾಗಿ ಸ್ಟಡಿ ಮಾಡ್ಕೋಬೇಕು, ಕೆಲವೊಂದು ಅಸಂಪ್ಷನ್ಸ್ನ ಮಾಡ್ಕೋಬೇಕು. ನೆಕ್ಸ್ಟು ಐಡೆಂಟಿಫೈ ಮಾಡಬೇಕು, ಅಂದ್ಕೊಂಡಿರುವಂಥ ಗೋಲ್ನ ಅಚೀವ್ ಮಾಡೋಕ್ಕೆ ಎಷ್ಟು ವೇಸ್ ಇದೆ, ಎಷ್ಟು ಪ್ಲ್ಯಾನ್ ಇದೆ ಅಂತ ಹೇಳಿಕೊಂಡು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿರೋ ಪ್ಲ್ಯಾನಲ್ಲಿ ಯಾವುದು ಬೆಸ್ಟ್ ಒನ್ ಆಗುತ್ತೆ, ಯಾವ ವೇಯಲ್ಲಿ ಹೋದರೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿಕೊಂಡು ಪ್ಲ್ಯಾನ್ಸ್ಗಳನ್ನು ಇವ್ಯಾಲ್ಯುಯೇಟ್ ಮಾಡ್ಕೋಬೇಕು. ಇವ್ಯಾಲ್ಯುಯೇಟ್ ಮಾಡಿದಾಗ ಯಾವ ಪ್ಲ್ಯಾನು ಬೆಸ್ಟು ಅನ್ನೋದು ನಮಗೆ ಗೊತ್ತಾಗುತ್ತೆ, ಅದರಲ್ಲಿ ಬೆಸ್ಟ್ ಒನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿರುವಂತಹ ಪ್ಲ್ಯಾನನ್ನು ನಾವು ನೀಟಾಗಿ ಗುಡ್ ವೇಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿದ್ರ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿರುವ ಪ್ಲ್ಯಾನ್ ಪ್ರಕಾರನೇ ಬಿಸ್ನೆಸ್ಸು ರನ್ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳ್ಕೊಂಡು ಫಾಲೋ ಅಪ್ ಮಾಡ್ತಾ ಇರಬೇಕು. ಫಾಲೋ ಅಪ್ ಮಾಡೋ ಟೈಮಲ್ಲಿ ಕಸ್ಟಮರ್ಸು ಟೇಸ್ಟು ಅಥವಾ ಪ್ರಿಫರೆನ್ಸ್ ಏನಾದರೂ ಚೇಂಜ್ ಆಗಿದೆಯಾ ಅಂತ ಹೇಳ್ಕೊಂಡು ಅದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು. ಸೇಮ್ ಟೈಮ್ ಬಿಸ್ನೆಸ್ಸಲ್ಲಿ ವರ್ಕರ್ಸು ನೀಟಾಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೋ ಇಲ್ವೋ, ಅಕಸ್ಮಾತ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿ ವರ್ಕ್ ರಿಲೇಟೆಡ್ ಡೆವಲಪ್ಮೆಂಟು ಟ್ರೈನಿಂಗ್ನ ನಾವು ಪ್ರೊವೈಡ್ ಮಾಡಬೇಕು, ಯಾವ ರೀತಿ ಅವರನ್ನ ಮೋಟಿವೇಟ್ ಮಾಡಬೇಕು, ಹೇಗೆ ಬಿಸ್ನೆಸ್ಸನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿಕೊಂಡು ಪ್ಲ್ಯಾನನ್ನು ಚೇಂಜ್ ಮಾಡಬೇಕು ಅಥವಾ ಇರುವಂತಹ ಪ್ಲ್ಯಾನನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನೀಟಾಗಿ ಫಾಲೋ ಅಪ್ ಮಾಡಿಕೊಂಡು ಹೋಗಬೇಕು. ಸೊ ಇದಿಷ್ಟು ಕೂಡ ಪ್ರೋಸೆಸ್, ಪ್ಲ್ಯಾನಿಂಗ್ ಪ್ರೋಸೆಸ್ಸು. ಇಷ್ಟು ಪಾಯಿಂಟ್ಸನ್ನು ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಏನಾದರೂ ಈ ಕ್ವಶನ್ ರೈಸ್ ಆಯಿತು ಅಂತ ಹೇಳಿದ್ರೆ ಜಸ್ಟ್ ಪಾಯಿಂಟ್ಸನ್ನು ಬರೆದು ಬನ್ನಿ. ಇದೇ ಕ್ವಶನ್ಸು ಸೆಕ್ಷನ್ ಸಿ ಸೆಕ್ಷನ್ ಡಿಯಲ್ಲಿ ಬಂತು ಅಂತ ಹೇಳಿದ್ರೆ ವಿತ್ ಎಕ್ಸ್ಪ್ಲನೇಷನ್, ಈಗೇನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಅಷ್ಟೂ ನೀವು ಎಕ್ಸ್ಪ್ಲನೇಷನ್ನ ಕೊಟ್ಟು ಬರೀಬೇಕಾಗುತ್ತೆ. ಹಾಗಾಗಿ ಈ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಿಲ್ಲ. 100% ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಬಂದರೆ ಸೆಕ್ಷನ್ ಸಿ ಆ ಸೆಕ್ಷನ್ ಡಿಯಲ್ಲಿ ಬರೋಲ್ಲ, ಸೆಕ್ಷನ್ ಸಿ ಡಿಯಲ್ಲಿ ಬಂತು ಅಂತ ಹೇಳಿದ್ರೆ ಪಿ ಓ ಕ್ಯೂಲ್ಲಿ ಕೇಳಲ್ಲ. ಬಟ್ ಈ ಕ್ವಶನ್ ಅಂತೂ 100% ಇದ್ದೇ ಇರುತ್ತೆ. ಓಕೆನಾ? ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗು, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಂಪಾರ್ಟೆನ್ಸು, ದೆನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಕಾನ್ಸೆಪ್ಟ್ನ ಹೇಳ್ತೀನಿ. ಆ ಒಂದು ಕಾನ್ಸೆಪ್ಟು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋನ ವಾಚ್ ಮಾಡ್ಬೋದು. ಓಕೆನಾ? ಆಲ್ ದ ಬೆಸ್ಟ್, ಥ್ಯಾಂಕ್ ಯು.